ನೋಡಿ ಸ್ವಾಮಿ, 1996 ನಾನು ಸ್ಟಾರ್ಟ್ ಮಾಡಿದೆ ಎ ಸಿಗೆ. ಫಸ್ಟು ಸ್ಟಾರ್ಟಿಂಗ್ ಎ ಸಿ ಕೊಟ್ಟೆ, ತಹಸೀಲ್ದಾರಿಗೆ ಕೊಟ್ಟೆ, ಡಿ ಸಿ ಕೊಟ್ಟೆ, ಸಣ್ಣ ನೀರಾವರಿ ಇಲಾಖೆಯವ್ರಿಗೆ ಕೊಟ್ಟೆ, ಆಮೇಲೆ ಬಿ ಡಿ ಎರಿಗೆ ಕೊಟ್ಟೆ, ಎಲ್ಲ ಅಧಿಕಾರಿಗಳಿಗೂ ಕೊಟ್ಕೊಂಬಂದೆ. ಸ್ವಾಮಿ ಜಿಂದಾಲ್ನವರು ನೋಡಿ ಒತ್ತಿಸ್ಕೊಂಡು ಬರ್ತಾವ್ರೆ. ದೊಡ್ಡ ಕೆರೆ ಇದ್ದಿದ್ದು ನಾವು ಚಿಕ್ಕ ಹುಡುಗರಿಂದ ನಾವು ನೋಡ್ಕೊಂಡಿದ್ದು, ನಮಗೆ ಗೊತ್ತು ಎಲ್ಲಿ ಕೆರೆ ಎಷ್ಟದೆ ಅನ್ನೋದು. ಎಲ್ಲ ಹಾಳು ಮಾಡಿಬಿಟ್ರು ಸ್ವಾಮಿ, ಬಂದು ನೀವು ನೋಡಿ ಸ್ವಾಮಿ ಅಂತ ಅರ್ಜಿ ಕೊಟ್ಕೊಂಡು ಬರ್ತಾನೆ ಇದ್ದೀನಿ. ಇಂಥವ್ರಿಗೂ ಯಾರು ಇದೇ ಹಾಕೊಂಡಿಲ್ಲ. ಆವಾಗ ಸಿದ್ದರಾಮಯ್ಯನು ಸಂಸ್ಕಾರ ಆಯಿತು. ಸಿದ್ದರಾಮಯ್ಯ ಹೇಳ್ಬಿಟ್ಟ, ಏನು ಹೇಳ್ಬಿಟ್ರು ಗೊತ್ತಾ, ಏನೇ ಆಗಲಿ ಕೆರೆ ಯಾವುದೇ ಕೆರೆ ಆಗಲಿ ಮುಲಾಜಿಲ್ದೆ ಹೊರಗೊಳಿಸಿ ಎಲ್ಲ ಸರ್ವಗೊಳಿಸಿ ಅಂತ ಹೇಳಿದ್ರು. ಯಾರು ಬಂದಾರ ಸ್ವಾಮಿ? ಒಬ್ಬರೂ ಬಂದಿಲ್ಲ. ಸಿದ್ದರಾಮಯ್ಯ ಬಾಯಾಗಿ ಹೇಳಿದ್ರು ಅಷ್ಟೇ. ಆಮೇಲೆ ಇವ್ರು ಬಂದರು, ಯಾರು? ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವ್ರು ಬಂದಾಗ ಅವಾಗ ನಾವು ಸ್ವಾಮಿ ಹಿಂಗೆ ಅಂದೆ. ಅವರು ದಿವಸ ಅಳೋದೇ ಆಯಿತು. ಅವ್ರೇನು ಮಾಡ್ತಾರೆ, ಇವ್ರು ಇತ್ತಿಲ್ಲ ಅತ್ಯಾಕೆ ಒಂದು ಮಾವು ಒಂದು ಕಡೆ ಇಕ್ಕಟ್ಟು ಕೊಡ್ತಾರೆ, ಸೊಸೆ ಒಂದು ಕಡೆ ಇಕ್ಕಟ್ಟು ಕೊಡ್ತಾಳೆ, ಎಂಡ್ರ ಒಂದು ಕಡೆ ಕೊಡ್ತಾರೆ. ದಿವಸ ಅಳೋದೇ ಆಯ್ತು ಅವರು ಇಕ್ಕಟ್ಟಿಗೆ ತಡಿಲಾರ್ದ. ಆಮೇಲೆ ತಿರುಗಿ ಬಿ ಜೆ ಪಿಯವರೇ ಬಂದ್ರಲ್ಲ, ಬಿ ಜೆ ಪಿಯವ್ರಿಗೆ ಹೇಳ್ತಾನೆ ಇದ್ದೀನಿ, ಅಧಿಕಾರಿಗಳಿಗೆಲ್ಲ ಹೇಳ್ತಾನೆ ಇದ್ದೀನಿ. ಮೀನಾ ಮೇಸ ಎಣಿಸ್ತಾನೆ ಅವ್ರು, ಒಬ್ಬರು ಅಧಿಕಾರಿಗಳು ಈ ಕಡೆ ಎದೆ ಕದೇ ಇಲ್ಲ ಸ್ವಾಮಿ. ಇವರು ಲೋಕಾಯುಕ್ತ ಅವ್ರು ಇಲ್ದಿದ್ರೆ ನನ್ನ ಲೆಕ್ಕಗೆ ಮಡ್ತಿರಲಿಲ್ಲ. 2014ರಲ್ಲಿ ಲೋಕಾಯುಕ್ತಕ್ಕೆ ಹೋದೆ. 1996ರಿಂದ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟು ಲಾಸ್ಟ್ಗೆ 2014ರಲ್ಲಿ ಲೋಕಾಯುಕ್ತಕ್ಕೆ ಹೋದೆ. ಲೋಕಾಯುಕ್ತರು ಅವಾಗ ಏನು ಮಾಡಿದ್ರು, ಸ್ವಾಮಿ ನೀನು ಕರ್ನಾಟಕ ಬರ್ತಾನೆ ಗೌಡ, ನೀನು ಬರೋಕ್ಕಾಗ್ತದೇ ಅಂದರು. ಸ್ವಾಮಿ ಸಾರ್ವಜನಿಕರ ಕೆರೆ ಎಲ್ಲ ಹಾಳಾಗಿ ಹೋಗ್ಬಿಡ್ತು, ಈ ಥರ ಮಾಡ್ತಾರೆ, ಎಲ್ಲ ಕೆರೆಗಳು ಹಿಂಗೆ ಮಾಡ್ತಾರೆ ಸ್ವಾಮಿ, ಅವರೇನು ನಮ್ಮ ಕರ್ನಾಟಕದವರ ಅಲ್ಲ, ಬೇರೆ ಕಡೆಯಿಂದ ಬಂದಿದ್ದು. 1968-69 ಬಂದಿದ್ದು ಜಿಂದಾಲು. ನಾವು ಇಲ್ಲಿ ಹುಟ್ಟಿ, ನಮ್ಮ ತಾತ ನಮ್ಮ ಅಪ್ಪವರು ಮುತ್ತಾತರೆಲ್ಲ ಹುಟ್ಟಿ ಬೆಳೆದು ಊರು ನಾವಿಲ್ಲಿ. ನಾವು ಎಷ್ಟು ಕೆರೆ ಆಯ್ತು ಗೊತ್ತು? ಇಲ್ಲಿ ಒಂದು ಕೆರೆ ಇಲ್ಲಿ ಬೋಲ್ಡ್ ಇತ್ತು 1811 ಇದರ ಬರೆದಿತ್ತು. ಎಂದ್ರಿಗೆ ಕೋಡಿ ಬಳಿಗೆ 1811 ಪೂಜಯ್ಯ ಅಂತ ಬರೆದಿತ್ತು. ಅವನ ಹೆಸರು ಬರೆದಿದ್ದ 1811 ಕೆರೆ ಇದು. ತಲಾಂತರದ ಕೆರೆ ನೋಡಿ, ಎಂಥ ಹಾಳು ಮಾಡಿ ಮಡಗ್ಬಿಟ್ಟು ಎಲ್ಲ ನೋಡಿ. ಇಲ್ಲಿ ನೋಡಿ ಸ್ವಾಮಿ ಏನಾಗಿದೆ, ಯಾರು ಕಿವಿ ಮೇಲೆ ಹಾಕೊಂತಲ್ಲಿ ಹೇಳ್ತಾ ಇದ್ದಾರೆ. ಯಾವ ಅಧಿಕಾರಿಗಳಿಲ್ಲ. ಲೋಕಾಯುಕ್ತರು 2014 ಕೊಟ್ಟಿದ್ದಕ್ಕೆ ಆರ್ಡ್ರ್ ಮಾಡವ್ರೆ, 2 ವರ್ಷ ಆಗಿದೆ, ಏನು ಮಾಡ್ತಾರೆ ಸ್ವಾಮಿ ಅವರು ಅಧಿಕಾರಿಗಳು? ಎ ಸಿ ಡಿ ಸಿರು ಕಣ್ಣು ಮುಚ್ಕೊಂಡು ಕುಂತಾರೆ ತಹಸೀಲ್ದಾರ್ ಎಲ್ಲರೂ, ಎಮ್ ಎಲ್ ಎಗಳು, ಎಮ್ ಪಿಗಳು ಎಂತಂದು ಇದಕ್ಕೆಲ್ಲ ಸೇರಿ ಈ ಏರಿಯಾದ ಎಮ್ ಎಲ್ ಎ ವಿಶ್ವನಾಧಿಕಾರಿಗೆ ಗೊತ್ತಿಲ್ವಾ? ದಿವಸ ನಾನು 11 ವರ್ಷದಿಂದನೂ ಹೋರಾಡ್ತಾ ಇದ್ದೀನಿ, ಅವ್ರಿಗೆ ಗೊತ್ತು. ಅವರು ಏನನ್ನ ಹೇಳ್ತಾರಾ? ಅವ್ರು ಏನು ಹೋಗೋದೆಲ್ಲ ಓದ್ತಾ ಇರ್ತದೆ, ಹೋಗೋದೆಲ್ಲ ಓದ್ತಾ ಇರ್ತದೆ. ಅವ್ರಿಗೇನು ಬೇಕು ಕೊಡ್ದಾನೆ ಸುಮ್ಮನೆ ಅವ್ರು ಅವರು ಇವ್ರು ಯಾವಾಗಲೂ ಹೊಡೆದು ಬಿಸಾಕೋರು. ಅವ್ರಿಗೆಲ್ಲ ಓದ್ತಾ ಇರ್ತವೆ ಸೂಟ್ ಕೇಸ್ಗಳು, ಸುಮ್ಮನೆ ತಿಗ ಮುಚ್ಕೊಂಡು ಮನೆಗೆ ಅವರೇ ಕಿವಿ ಮೇಲೆ ಹಾಕಂತಾರೆ ಅವರು. ಇಲ್ಲಿ ಸಾಯೋರು ಬಡವರು. ನಾನು 11 ವರ್ಷದಿಂದ ನಾನು ಸಾಯ್ತಾ ಇದ್ದೀನಿ, ಏನಿಲ್ಲ, ದೇವ್ರು ನಾನು ಚೆನ್ನಾಗಿ ಮಡಗವನೇ, ಕಷ್ಟ ಬೀಳ್ತಾ ಇದ್ದೀನಿ. ಆದರೆ ನಾನು ಮಾತ್ರ ಕೆರೆ ಅವರು ಒತ್ತುವರಿ ತೆರವುಗೊಳಿಸತಕ್ಕಂಥ ಬಿಡಲ್ಲ. ನಮ್ಮ ಮಕ್ಕಳು ನಾನು ಸತ್ತರೂ ನಮ್ಮ ಮಕ್ಕಳಿಗೆ ಹೇಳಿದ್ದೀನಿ, ಏ ನಾನು ಸತ್ತರೂ ಕೆರೆ ಮಾತ್ರ ಬಿಡುವಡಿ, ಎಲ್ಲ ರೆಕಾರ್ಡು ಮಡಗಿದ್ದೀನಿ, ಏನೇ ಆಗಲಿ ತೆರವುಗೊಳಿಸ್ಕೋಬೇಕು ಅಂತ ನನ್ನ ಮಕ್ಕಳು ಹೇಳೇ ನಾನು ಸಾಯ್ತೀನಿ. ನಾನು ಮಾತ್ರ ಕೆರೆ ಬಿಡಲ್ಲ ಸ್ವಾಮಿ. ಇದು ಎಷ್ಟು ಎಕರೆ ಜಮೀನಿದೆ ಸ್ವಾಮಿ? ಇದು ಸ್ವಾಮಿ ಇದ್ದಿದ್ದು 99 ಎಕರೆ, ಇವತ್ತಿರೋದು 75 ಎಕರೆ. ಇದು ಯಾರು ಸ್ವಾಧೀನ ಮಾಡ್ಕೊಂಡಿದ್ದಾರೆ? ಸ್ವಾಧೀನ ಜಿಂದಾಲ್ನವರು ಸುಮಾರು 20 ಎಕರೆ ಸ್ವಾಧೀನ ಮಾಡ್ಕೊಂಡಿದ್ರು. ಆವಾಗ ಅದು ಜನ ನಾನು ಇದು ಮಾಡಿದ್ದೀನಿ, ಏನು ಸಿ ಡಿ ಮಾಡಿ ಮಡಿಕೊಂಡಿದ್ದೀನಿ. ಆವಾಗ 10 ಎಕರೆ ಬಿಟ್ಟರು ಕೆರೆ ಉಠೋಣಿ ಮಾಡುವಾಗ, ಅವಾಗ 10 ಎಕರೆ ಬಿಟ್ಟು ಆವಾಗ ಒಂದು ವಾಚ್ಮನ್ ಮನೆ, ಒಂದು ಬೋರ್ವೆಲ್ಲು, ತೆಂಗಿನ ಮರ, ಬಾಳೆ ತೋಟ, ಆ ಕಡೆ ಮೂಲೆಗೆ ದೊಡ್ಡ ಬಿರ್ಕಲ್ ಸರ್ ನಂಬರ್ ಆ ಕಡೆ ಮೂಲೆಗೆ ಬಿಟ್ಟರು. 10 ಎಕರೆ ಬಿಟ್ಬಿಟ್ರು ಆ ಕಡೆಗೆ, 10 ಎಕರೆ ಬಿಟ್ಟು ಅದನ್ನು ನಾನು ಕ್ಯಾಸೆಟ್ ಕೊಡ್ತೀನಿ ಅಧಿಕಾರಿಗಳು, ನಿಮಗೂ ಕೊಡ್ತೀನಿ ಬೇಕಾದ್ರೆ ಕೇಳಿರಿ. ಎಲ್ಲ ಕ್ಯಾಸೆಟ್ ಮಾಡೇ ಮಡಗಿದ್ದೀನಿ. ಯಾರು ಅಧಿಕಾರಿ ಕುಮ್ಮಕ್ಕಿದೆಯಾ ಸರ್ ಇಲ್ಲಿ? ದೊಡ್ಡ ಅಧಿಕಾರಿ ಕುಮ್ಮಕ್ಕಿರೋದಕ್ಕೋಸ್ಕರ ಇದೆಲ್ಲ ಅವ್ಯವಹಾರ ನಡೀತಾ ಇರ್ಬೋದಲ್ವಾ? ಅಯ್ಯೋ ಸ್ವಾಮಿ, ಜಿಂದಾಲು ಅಂದರೆ ಅವ್ರು ಯಾವ ಲೆಕ್ಕ ಇಲ್ಲ. 2 ರೂಪಾಯಿ ಏನಾರ ಅಷ್ಟು ಇದಾಯಿತು, ಇಲ್ಲಿ ಬಂದು ಮಲಿಕಬೇಕಲ್ಲ. ಎಲ್ಲ ಮಿನಿಸ್ಟ್ರುಗಳು ಇಲ್ಲೇ ಇರ್ತಾರೆ, ಅವ್ರಿಗೇನು ಕಣ್ಕಾಣಲ್ವಾ? ಅವ್ರಿಗೇನು ಇದೇ ಇಲ್ಲ ಅವ್ರಿಗೆ. ನಾವು ಇಷ್ಟು ಹೋರಾಡಿದ್ದೀನಿ, ಎ ಸಿ ಡಿ ಏನು ಬೇಡ, ಎ ಸಿ ಡಿ ಸರ್ ನಾನು ಕೊಟ್ಟಿದ್ದೀನಲ್ಲ, ಅವರಾದರೂ ಹಿಂಗೆ ಮಾಡ್ತಾ ಅವರೇ, 2 ವರ್ಷ ಆಗಿದೆ ನಾನು ತರಗೊಳಿಸ್ತೀನಿ ಅಂತ ಹೊಡೆಯೋಕ್ಕಾಗ್ತಿರ್ಲವಾ? ಅವ್ರೇನು ಮಾಡೋಕ್ಕಲ್ಲ ಎ ಸಿ ಡಿ ಸರು, ಇವರು ರಾಜಕೀಯದವರು, ಅವ್ರನ್ನ ಅದುಮುಕ್ತಾ ಇರ್ತಾರೆ. ಇಲ್ಲಾಂದ್ರೆ ಅವ್ರೇನು ಇದು ಮಾಡ್ತಾರೆ, ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಬಿಸಾಕ್ತಾರಲ್ಲ ಅವ್ರನ್ನ. ಪಾಪ, ಈ ಸರ್ಕಾರನೇ ಸರಿ ಇಲ್ಲ ಸ್ವಾಮಿ. ಈ ಸರ್ಕಾರದವರೇ ಮಾಡ್ತಾರೆ ಇದೆಲ್ಲನು. ಸರ್ಕಾರ ಕರೆಕ್ಟಾಗಿದ್ದರೆ ಯಾವಾಗಲೂ ಎಲ್ಲರೂ ಇದಾಗಿರೋದು. ಇನ್ನೇನು ಹೇಳೋದು, ನಾವು ಎಷ್ಟು ಹೇಳಿದ್ರು ತಾನೆ ಅಷ್ಟೇ. ಆದರೆ ನಾನಂತೂ ನಾನಿರೋವರೆಗೂ ಕೆರೆ
ಒತ್ತುವರಿ ತೆರವುಗೊಳಿಸತಕ್ಕಂತೂ ಬಿಡಲ್ಲ. ನಿಮ್ಮ ಹೋರಾಟ ಸತತವಾಗಿ ಇದ್ದೇ ಇರುತ್ತೆ. ಸತತವಾಗಿ ನಾನು ಇರೋವರೆಗೂ ಸತತವಾಗಿ ನನಗೆ ಆಟೋ ಆಪರೇಷನ್ ಆಗಿದೆ ಆದರೂ ಬಿಟ್ಟಿಲ್ಲ. ಆದರೂ ನಾನು ಏನೇ ದೊಡ್ಡ ಹೋರಾಟ ಎಲ್ಲ ಮಾಡ್ಕೊಂಡು ಬಂದಿದ್ದೀರಾ, ಯಾರು ನಿಮ್ಗೆ ಇಲ್ಲಿವರೆಗೂ ಕಿರುಕುಳ ಏನಾದರೂ ಕೊಟ್ಟಿದ್ದಾರಾ? ಇಲ್ಲಿ ಯಾರಿಗೂ ಕಿರುಕುಳ ಕೊಡಲಿಲ್ಲ ಸ್ವಾಮಿ. ಸಬ್ ಪೊಲೀಸ್ನವರು ಇಷ್ಟು ದಿವಸ ಅವರು 5-6 ಸಾರಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟವ್ರೆ ಬರ್ಕೊಂಡ್ರು ಕುಂಡ್ರಿಸ್ಕೊಂಡ್ರು, ತಿರ್ಗಾ ಅವ್ರೇನು ಮಾಡಿದ್ರು ಹೋದ್ಮೇಲೆ ನೀನು ಹೋಗಪ್ಪ ಅಂತ ಅವ್ರು ನನಗೆ ಸಹಾರ ಕೊಟ್ಟಾರೆ ಪೊಲೀಸ್ನವರು. ಮೊನ್ನೆ ಮಾತ್ರ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಕರೆದು, ಏ ನೀನು ಹೋಗ್ಬಿಡಕ್ಕೆ ನಾನಿಲ್ಲ ಸ್ವಾಮಿ, 11 ವರ್ಷದಿಂದ ಹೋರಾಡಿದ್ದೀನಿ, ನಾನು ಏನು ಮಾಡಿದ್ರು ಅವರು ತೆರವುಗೊಳಿಸಿರ್ತಕ್ಕ ನಾನು ಒಳಗೆ ಬಿಡಲ್ಲ, ನೀ ಏನು ಮಾಡಿದ್ರು ಬಿಡಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಷ್ಟು ರಫವಾಗಿ ನಾನು ಮಾತಾಡಿದೆ. ಅವ್ರೇನು ಮಾತಾಡಲಿಲ್ಲ, ಇಲ್ಲಿವರೆಗೂ ಪೊಲೀಸ್ನವ್ರು ನನಗೆ ಸಹಕಾರ ಕೊಟ್ಟವ್ರೆ. ಸರ್, ನಿಮ್ಮ ಹೋರಾಟಕ್ಕೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಸರ್ ಇಲ್ಲಿ? ನನಗೆ ಯಾರೂ ಕೊಟ್ಟಿಲ್ಲ ಸ್ವಾಮಿ. ಬಡವರೆಲ್ಲ ಕೊಡ್ತಾರೆ, ಮುಂದೆ ಬರಲ್ಲ, ಅವ್ರನ್ನೆಲ್ಲ ಲೆಕ್ಕ ಮಾಡ್ಕಲ್ಲ. ಇಲ್ಲದ್ರೆ MLA ಬಿಡ್ತಾರ, ಇಲ್ಲದ್ರೆ ಜಿಂದಾಲ್ ನಲ್ಲಿ ಬಿಡ್ತಾರ, ಅವರೆಲ್ಲೋ ಕೂಲಿ ಪಲ್ಲಿಗೆ ಹೋದ್ರೆ ಅವ್ರಿಗೆ ಒಳಿಕೆ ಸೇರ್ಸಲ್ಲ, ಆ ಸ್ಕೂಲಿಗೆ ಸೇರಿಸಿದ್ರೆ ಸ್ಕೂಲ್ಗೂ ಸೇರ್ಸಲ್ಲ ಒಬ್ರು. ಎಲ್ಲ ಜನ ಎದುರ್ಕೊಂಡು ಜಿಂದಾಲ್ ಅಂದ್ರೆ ಎದುರ್ಕೊಂತಾರೆ. ಹಂಗಾದ್ರೆ ಸ್ಥಳೀಯ ನಿವಾಸಿ ಆಗಿದ್ದೀರಾ ನೀವು? ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀರಾ ಸರ್? ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ? ನಾನು ಹುಟ್ಟಿದ್ದು ನನಗಾಗಲೇ 70 ವರ್ಷ, 70 ವರ್ಷದಿಂದ ನಾನು 65ನೇ ಇಸ್ವಿಯಿಂದನೂ ಇಲ್ಲಿ ಈ ಕಡೆ ಮೇಕೆ ಮೇಸ್ಕೊಂಡು ಓಡಾಡ್ತಿದ್ದೆ. 65ರಲ್ಲಿ ಅವಾಗ ಬರಗಾಲ ಬಂದಿತ್ತು, ಅವಾಗ ಒಂದ್ಸರಿ ಅಳೆದಿದ್ರು ಕೆರೆ ಸುತ್ತಲೂ ಅಳೆದಿದ್ರು. ನಾನು ಮೇಕೆ ಮೇಯಿಸ್ತಿದ್ದೆ, ನಾನು ಓದಿರೋದು 3ನೇ ಕ್ಲಾಸ್ ಸ್ವಾಮಿ, ಬರೀ 3ನೇ ಕ್ಲಾಸು. ಸುತ್ತಲೂ ಒಂದು ಕಲ್ಲಾಕ್ಬಿಟ್ಟು ಕೆಂಪು ಬಣ್ಣ ಬಳಿದಿದ್ರು ಸುತ್ತಲೂ ಎಲ್ಲೆಲ್ಲಿ ಅದೇ ಅಂತ ನನಗೆಲ್ಲ ಗೊತ್ತು. ಇವತ್ತು ಬರಲಿ, ಇವತ್ತು ಇಲ್ಲಿ ಅಲ್ಲಿ ಎಷ್ಟೇ ಜಿಂದಾಲ್ ಇನ್ನೂ ಬೇಜಾನೈತೆ. ಲೋಕಾಯುಕ್ತರು ಹೇಳಿದ್ರು ಸ್ವಾಮಿ ಇನ್ನು ಆಯ್ತು ಸ್ವಾಮಿ ಇಷ್ಟೇ ಅಲ್ಲ, ಬೇರೆ ಆಯ್ತು ಸ್ವಾಮಿ ನಿಂತ್ಕೆ. ಅವ್ರು ಹೇಳಿರು ಇಷ್ಟು ಹೊಡಿಲಿರಪ್ಪ ಅಧಿಕಾರಿಗಳು, ಆಮೇಲೆ ಬೇಕಾರೆ ನೀನು ಇನ್ನೊಂದ್ಸಾರಿ ಹಾಕೊಂಡು ನೀವು ಇಂದವ್ರೆ. ಇನ್ನೂ 10 ಎಕರೆ ಇದೆ ಸ್ವಾಮಿ ಜಿಂದಾಲ್ನಾಗೆ, ಇದೆಯಲ್ಲ ನಾನು ತೋರಿಸ್ತೀನಿ.